ದಾಖಲೆ ಬಜೆಟ್ ಮಂಡನೆ ಮಾಡ್ತಾರಾ ಯಾರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಈಗೊಂದು ಕುತೂಹಲ ಈಗ ಗರಿಗೆದರಿದೆ ಯಾಕಂತ ಹೇಳಿದ್ರೆ ಮುಂಬರುವ ಸಾರ್ವತ್ರಿಕ ವಿಧಾನಸಭಾ ಚುನಾವಣಾ ದೃಷ್ಟಿಯಿಂದ ಈ ಬಜೆಟ್ ಬಹಳ ಕುತೂಹಲಕಾರಿಯಾಗಿದೆ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಸ್ವತಃ ಹಣಕಾಸು ಖಾತೆಯನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನಿಭಾಯಿಸ್ತಾ ಇದ್ದಾರೆ ಬಿಜೆಪಿ ಸರ್ಕಾರದ ಕೊನೆ ಬಜೆಟ್ ಮಂಡನೆಯನ್ನು ಮಾಡಲಿದ್ದಾರೆ ಈ ಅವಧಿಯ ಬಜೆಟ್ ಮಂಡನೆ ಬೊಮ್ಮಾಯಿ ಅವರ ಒಂದು ಸಾರಥ್ಯದಲ್ಲಿ ಶುಕ್ರವಾರ ವಿಧಾನಸಭೆಯಲ್ಲಿ ಪ್ರಸಕ್ತ ಸಾಲಿನ ಆಯವ್ಯಯ ಮಂಡನೆ ಆಗುತ್ತೆ ಮೊದಲ ಬಾರಿಗೆ 3 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಬಜೆಟ್ ಮಂಡನೆ ಸಾಧ್ಯತೆ ಇದೆ ಅನ್ನೋ ಒಂದು ಇನ್ಫರ್ಮೇಷನ್ ನಿಮ್ಮ ಪವರ್ ಟಿವಿಗೆ ಲಭ್ಯ ಕಳೆದ ಬಾರಿ 2,65,720 ಕೋಟಿ ರೂಪಾಯಿ ಬಜೆಟ್ ಮಂಡನೆ ಮಾಡಿದ್ರು ಸಿಎಂ ಕಳೆದ 10 ತಿಂಗಳಲ್ಲಿ ರಾಜ್ಯದ ಬೊಕ್ಕಸಕ್ಕೆ ನಿರೀಕ್ಷೆಗಿಂತ ಹೆಚ್ಚಿನ ತೆರಿಗೆ ಸಂಗ್ರಹ ಆಗಿದೆ ಹಾಗಾಗಿ ನಾವು ಯಾಕ್ರಿ ಜಾಸ್ತಿ ಬಜೆಟ್ ಮಂಡನೆ ಮಾಡಬಾರದು ಅನ್ನುವ ಚಿಂತನೆ ಇದ್ದಂಗಿದೆ ಜನವರಿ 1ನೇ ತಿಂಗಳಲ್ಲಿ 6000 ಕೋಟಿಗೂ ಅಧಿಕ ತೆರಿಗೆ ಸಂಗ್ರಹ ಆಗಿದೆ ಕಳೆದ 9 ತಿಂಗಳಲ್ಲಿ 60,000 ಕೋಟಿಗೂ ಅಧಿಕ ವಾಣಿಜ್ಯ ತೆರಿಗೆ ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕಮರ್ಷಿಯಲ್ ಟ್ಯಾಕ್ಸ್ ಸಂಗ್ರಹ ಆಗಿದೆ ಮಾರ್ಚ್ ತಿಂಗಳ ಅಂತ್ಯಕ್ಕೆ 70,000 ಕೋಟಿ ವಾಣಿಜ್ಯ ತೆರಿಗೆ ಸಂಗ್ರಹದ ನಿರೀಕ್ಷೆ ಇದೆ 2022-23 ಸಾಲಿನಲ್ಲಿ 77,010 ಕೋಟಿ ರೂಪಾಯಿ ವಾಣಿಜ್ಯ ತೆರಿಗೆ ಸಂಗ್ರಹಿಸಲಾಗಿದೆ ಕಳೆದ ಬಾರಿ ಬಜೆಟ್ ಸೈಜ್ ನೋಡಿದ್ರಿ ಈಗ ಅದನ್ನ ಜಾಸ್ತಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ ಆಫ್ ಕೋರ್ಸ್ ಬೊಕ್ಕಸದಲ್ಲಿ ಖಜಾನೆಯಲ್ಲಿ ಜಾಸ್ತಿ ಹಣ ಇದೆ ಅಂತ ಹೇಳಿದಾಗ ಅದನ್ನ ಹೆಂಗ್ ಸದ್ವಿನಿಯೋಗ ಮಾಡ್ಕೊಳ್ಳೋಣ ಅದನ್ನ ಹೆಂಗ್ ಸದುಪಯೋಗ ಪಡಿಸ್ಕೊಳ್ಳೋಣ ಅನ್ನುವ ಒಂದಷ್ಟು ಇಂಗಿತ ಖಂಡಿತವಾಗ್ಲೂ ಇದೆ ಇರುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ ರಾಘವೇಂದ್ರ ರಾಘವೇಂದ್ರ ವೆರಿ ಗುಡ್ ಮಾರ್ನಿಂಗ್ ಬಜೆಟ್ ಅಂತ ಹೇಳಿದ ತಕ್ಷಣವೇ ನಮಗೆ ನಿರೀಕ್ಷೆ ಜಾಸ್ತಿ ಇದೆ ಇರುತ್ತೆ ಈ ಬಾರಿ ನಮಗೆ ಏನೆಲ್ಲ ಸಿಗುತ್ತೆ ಅಂತ ಹೇಳಿ ಆದರೆ ಭಾರತೀಯ ಜನತಾ ಪಕ್ಷದ ಅವಧಿಯ ಐ ಮೀನ್ ಈ ಮುಂಬರುವ ವಿಧಾನಸಭಾ ಚುನಾವಣೆ ದೃಷ್ಟಿಯಲ್ಲಿ ಈ ಒಂದು ಬಜೆಟ್ ಎಷ್ಟು ಸಿಗ್ನಿಫಿಕೆಂಟ್ ಅಂತ ಅನ್ಸುತ್ತೆ ಯಾವೆಲ್ಲ ಮಹತ್ವದ ಯೋಜನೆಗಳನ್ನು ಘೋಷಣೆ ಮಾಡಬಹುದು ಅನ್ನೋ ಮಾಹಿತಿ ಇದೆ ಮತ್ತು ಬಜೆಟ್ ಸೈಜ್ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಎಷ್ಟು ಮಟ್ಟಿಗೆ ಕನ್ಫರ್ಮೇಷನ್ ಇದೆ ರಾಘವೇಂದ್ರ ಚುನಾವಣೆ ವಸ್ತುವಿನಲ್ಲಿ ಇರತಕ್ಕಂತಹ ಬೊಮ್ಮಾಯಿ ಸರ್ಕಾರಕ್ಕೆ ಒಂಥರ ಬಂಪರ್ ಗಿಫ್ಟ್ ಅಂತಾನೆ ಹೇಳಬಹುದು ಯಾಕಂದ್ರೆ ಜನರ ಆಶ್ವಾಸನೆಗಳನ್ನು ಕೊಡುವ ಮುಖಾಂತರ ಚುನಾವಣೆಗೆ ಹೋಗೋದಕ್ಕೆ ಒಂದು ಒಳ್ಳೆಯ ಅವಕಾಶ ಆ ನಿಟ್ಟಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಇದೀಗ ಒಂದು ದೊಡ್ಡ ಮಟ್ಟದ ಬಜೆಟ್ ಮಂಡನೆಗೆ ಮುಂದಾಗಿರ್ತಕ್ಕಂಥದ್ದು ಕೆಲವೊಂದಿಷ್ಟು ಆಪ್ತ ಮೂಲಗಳ ಪ್ರಕಾರ ಈ ಬಾರಿಯ ಬಜೆಟ್ ಅತಿ ದೊಡ್ಡ ಮಟ್ಟದ ಬಜೆಟ್ ಅನ್ನ ಸಿಎಂ ಬೊಮ್ಮಾಯಿ ಅವರು ಮಂಡನೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಸ್ವತಃ ಹಣಕಾಸು ಸಚಿವರಾಗಿರ್ತಕ್ಕಂತಹ ಬೊಮ್ಮಾಯಿ ಅವರೇ ದೊಡ್ಡ ಮಟ್ಟದ ತೆರಿಗೆ ಇಲಾಖೆಗಳಿಂದ ಬಂದಿರತಕ್ಕಂತಹ ಮೂಲ ಏನಿದೆ ಆ ಮೂಲಗಳನ್ನೆಲ್ಲವನ್ನು ಸಹ ಕ್ರೋಡೀಕರಿಸಿ ಈಗಾಗಲೇ ಮೀಟಿಂಗ್ ಗಳನ್ನು ಸಹ ಅಧಿಕಾರಿಗಳ ಜೊತೆ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಏನು ಶುಕ್ರವಾರ ಒಂದು ಬಜೆಟ್ ಮಂಡನೆ ಆಗುತ್ತೆ ಆ ಬಜೆಟ್ ಅನ್ನ ದೊಡ್ಡ ಮಟ್ಟದ ಬಜೆಟ್ ಮಂಡನೆ ಮಾಡುವ ಮುಖಾಂತರ ರಾಜ್ಯದ ಜನತೆಗೆ ದೊಡ್ಡ ಮಟ್ಟದ ಗುಡ್ ನ್ಯೂಸ್ ಅನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಬೊಮ್ಮಾಯಿ ಅವರು ಅಂತಲೂ ಸಹ ಹೇಳಲಾಗಿದೆ ಪ್ರಮುಖವಾಗಿ ಇದು ಬಿಜೆಪಿ ಸರ್ಕಾರದ ಕೊನೆಯ ಬಜೆಟ್ ಯಾಕಂದ್ರೆ ಇನ್ನೇನು ಚುನಾವಣೆ ಇನ್ನು 2 ತಿಂಗಳಿದೆ ಆ ಚುನಾವಣೆಗೆ ಹೋಗುವ ನಿಟ್ಟಿನಲ್ಲಿ ಒಂದು ಬಜೆಟ್ ಅನ್ನ ಏನು ಪ್ರಣಾಳಿಕೆ ರೂಪದಲ್ಲೇ ಬಿಜೆಪಿ ಸರ್ಕಾರ ಬಿಡುಗಡೆ ಮಾಡುತ್ತೆ ಅಂತ ಕಾಂಗ್ರೆಸ್ ಅವರು ಏನು ಆರೋಪ ಮಾಡ್ತಾರೆ ಅದಕ್ಕೆ ಪೂರಕವಾಗಿ ಇದೀಗ ಬೊಮ್ಮಾಯಿ ಅವರು ದೊಡ್ಡ ಮಟ್ಟದ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಸುಮಾರು 3,000 ಕೋಟಿಗೂ ಅಧಿಕ ಮೌಲ್ಯದ ಒಂದು ಬಜೆಟ್ ಮಂಡನೆಯನ್ನ ಮಾಡ್ತಾರೆ ಅಂತ ಸಹ ಹೇಳಲಾಗಿದೆ ರಾಘವ್ ಗಾಟ್ ಇಟ್ ಥ್ಯಾಂಕ್ ಯು ರಾಘವೇಂದ್ರ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಿನಲ್ಲಿ ಜನ ಏನು ನಿರೀಕ್ಷೆ ಮಾಡ್ತಾರೆ ಶುಕ್ರವಾರ ಶುಭ ಶುಕ್ರವಾರ ಆಗಲಿ ಅಂತ ಬಯಸ್ತಾ ಇರ್ತಾರೆ ಅದು ಬರೀ ಕಾಗದದ ಮೇಲಿನ ಬಜೆಟ್ ಆಗದೆ ಅನುಷ್ಠಾನಗೊಳ್ಳಲಿ ಅನ್ನೋದು ಎಲ್ಲರ ಆಶಯ ನೋಡೋಣ ಏನೆಲ್ಲ ಯಾವ ರೀತಿ ಮಂಡಿಸ್ತಾರೆ ಅಂತ ಹೇಳಿ ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ